ಕೆಲವರ ಮುಖದ ಛಾಯೆ ಅವರ ಹೃದಯದ ಭಾವನೆಯನ್ನ ತೋರಿಸುತ್ತೆ ಅವರ ಒಳ್ಳೆಯ ಮನಸ್ಸು ಅವರ ಮುಖದಲ್ಲಿ ಕಾಣುತ್ತೆ ಅಂತಹ ಛಾಯೆ ಮತ್ತು ಹೃದಯ ಹೊಂದಿರುವ ನಟಿ ಹಳ್ಳಿ ಹುಡುಗಿ ಪಾತ್ರಗಳನ್ನು ಮಾಡಿ ಕನ್ನಡಿಗರ ಹೃದಯವನ್ನ ಗೆದ್ದ ನಟಿ ಶಿಲ್ಪಾ ಅವರು ಜನ್ಮದ ಜೋಡಿ ಚಿತ್ರದಲ್ಲಿ ನಟಿ ಶಿಲ್ಪಾ ಅವರ ನಟನೆ ಅಮೋಘ ಹುಟ್ಟಿ ಬೆಳೆದದ್ದು ಕೇರಳದಲ್ಲಿ ಆದರೆ ಕನ್ನಡದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಗಳಿಸ್ತಾರೆ ಶಿಲ್ಪಾ ಶಿಲ್ಪಾ ಅವರ ನಿಜವಾದ ಹೆಸರು ಜಿಪ್ಪಿ ಇವರು ಕೊನೆಯದಾಗಿ ನಟಿಸಿದ ಚಿತ್ರ ಕೂಡ ಅದು ಕನ್ನಡ ಚಿತ್ರವೇ ಅದು ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಪಾಂಡವ ಆನಂತರ ಯಾವ ಸಿನಿಮಾಗಳಲ್ಲಿ ಕೂಡ ನಟಿ ಶಿಲ್ಪ ನಟಿಸಲಿಲ್ಲ ಎರಡು ಸಾವಿರದ ಒಂದರಲ್ಲಿ ನಿರ್ಮಾಪಕ ರಂಜಿತ್ ಅವರನ್ನ ಮದುವೆಯಾದ ಶಿಲ್ಪ ಅವರಿಗೆ ಮುದ್ದಾದ ಮಗಳಿದ್ದಾಳೆ ಆಕೆಯ ಹೆಸರು ಅವಂತಿಕ ಆಸುಪಾಸು ತಾಯಿಯ ಹಾಗೆ ಕಾಣುತ್ತಾಳೆ ಮದುವೆಯ ನಂತರ ಸ್ವಂತ ನಿರ್ಮಾಣ ಸಂಸ್ಥೆಯನ್ನ ಪ್ರಾರಂಭಿಸಿದ ಶಿಲ್ಪ ಗಂಡನ ನಿರ್ದೇಶನದಲ್ಲಿ ಚಿತ್ರ ನಿರ್ಮಾಣ ಮಾಡಿದ್ರು ಆದರೆ ಆ ಚಿತ್ರಗಳು ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ ಚಿತ್ರ ನಿರ್ಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಹಣವನ್ನ ಕಳೆದುಕೊಂಡರು ನಟಿ ಶಿಲ್ಪಾ ಅವರು ಆನಂತರ ನಂತರ ಧಾರಾವಾಹಿಗಳಲ್ಲಿ ನಟಿಸೋಕೆ ಶುರು ಮಾಡಿದ ಈ ನಟಿ ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸಿದ ಮೇಲೆ ಸೀರಿಯಲ್ ನಿರ್ಮಾಣಕ್ಕೆ ಕೈ ಹಾಕಿದ್ರು ಆದರೆ ಈ ಬಾರಿ ಆ ದೇವರು ಶಿಲ್ಪಾ ಅವರ ಕೈ ಬಿಡಲಿಲ್ಲ ಈಗ ಶಿಲ್ಪಾ ಅವರ ನಿರ್ಮಾಣದಲ್ಲಿ ಮಲಯಾಳಂನ ವಾನಂಬಡಿ ಮತ್ತು ತಮಿಳುನಾಡಿನಲ್ಲಿ ತಮಿಳಿನ ಸೀರಿಯಲ್ ಪ್ರಸಾರವಾಗ್ತಾಯಿತ್ತು ಎರಡೂ ಸೀರಿಯಲ್ಗಳು ಸೂಪರ್ ಡೂಪರ್ ಹಿಟ್ ಆಗಿವೆ ಈಗ ದೊಡ್ಡ ನಿರ್ಮಾಪಕಿಯಾಗಿ ಬೆಳೆದಿದ್ದಾರೆ ಶಿಲ್ಪಾ ಸೀರಿಯಲ್ ನಿರ್ಮಾಪಕಿ ಆಗಿದ್ರೂ ಸಹ ಲೈಟ್ ಬಾಯ್ ಇಂದ ಹಿಡಿದು ಪ್ರತಿಯೊಬ್ಬರನ್ನ ಕೂಡ ತುಂಬಾ ಚೆನ್ನಾಗಿ ನೋಡಿಕೊಳ್ತಾರಂತೆ ನಟಿ ಶಿಲ್ಪಾ ಅವರು ಅಷ್ಟೇ ಅಲ್ಲದೆ ಸೀರಿಯಲ್ ಸೆಟ್ನಲ್ಲಿ ಬಾಸ್ ಎಂಬ ಮನೋಭಾವ ಇಲ್ಲದೆ ಚಿಕ್ಕಪುಟ್ಟ ಕೆಲಸಗಳನ್ನ ಕೂಡ ಮಾಡ್ತಾರಂತೆ ಹೀಗೆ ಒಳ್ಳೆಯ ಹೃದಯ ಇರೋರನ್ನ ಯಾವತ್ತೂ ದೇವರು ಕೈಬಿಡೋದಿಲ್ಲ ಅಲ್ವಾ ನೀವು ಕೂಡ ನಟಿ ಶಿಲ್ಪ ಅವರ ಅಭಿಮಾನಿಯಾಗಿದ್ದರೆ ಹಾಗೇನೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಈಗಲೇ ಬಂದು ಲೈಕ್ ಕೊಡಿ